ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರೋಂಥ ಒಂದು ಟಾಪಿಕ್ ಹೆಸರು ಸುವರ್ಣ ಬಿಂದು ಪ್ರಾಶನ ಅಥವಾ ಸುವರ್ಣ ಪ್ರಾಶನ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ನಿಮ್ಮೂರಲ್ಲಿಯೂ ಕೂಡ ನಿಮ್ಮ ಡಿಸ್ಟಿಕ್ಕಲ್ಲಿ ನಿಮ್ಮ ತಾಲೂಕಾ ಪ್ಲೇಸಸ್ಗಳಲ್ಲಿ ಸಾಕಷ್ಟು ಆಯುರ್ವೇದಿಕ್ ವೈದ್ಯರೇನಿದ್ದಾರೆ ಪುಷ್ಯ ನಕ್ಷತ್ರದ ದಿನ ಅಂದರೆ ಯಾವತ್ತು ಚಂದ್ರಮ ಪುಷ್ಯ ನಕ್ಷತ್ರಕ್ಕೆ ಕಾ ಪಾದಾರ್ಪಣೆ ಮಾಡ್ತಾನೆ ಆವತ್ತು ಪುಷ್ಯ ನಕ್ಷತ್ರ ಅಂತಾರೆ ಆವತ್ತು ಕೆಲವೊಂದು ಕ್ಲಿನಿಕ್ಸ್ಗಳಲ್ಲಿ ಸುವರ್ಣ ಬಿಂದು ಪ್ರಾಶನ ಪ್ರೋಗ್ರಾಮ್ ಏರ್ಪಡಿಸಲಾಗ್ತದೆ ಅಂಥದ್ರಲ್ಲಿ ಸಾಕಷ್ಟು ಜನ ಪಾಲಕರು ಪೋಷಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ಸುವರ್ಣ ಬಿಂದು ಪ್ರಾಶನವನ್ನು ಹಾಕಿಸ್ತಾರೆ ಓಕೆ ಅದರ ಮೇಲೆ ಇವತ್ತು ನಾನು ಸತ್ಯಾಸತ್ಯತೆ ಬಗ್ಗೆ ನಾನು ಇವತ್ತು ಮಾತನಾಡ್ತೀನಿ ಪಾಯಿಂಟ್ ನಂಬರ್ ಒನ್ ಸುವರ್ಣ ಬಿಂದು ಪ್ರಾಶನ ಅಂದರೆ ಯಾವ ಔಷಧಿ ಅಥವಾ ಯಾವ ದ್ರವ್ಯ ಸುವರ್ಣ ಭಸ್ಮದಿಂದ ಮಾಡಲಾಗ್ತದೆ ಅದಕ್ಕೆ ಸುವರ್ಣ ಬಿಂದು ಪ್ರಾಶನ ಅಂತಾರೆ ಓಕೆ ಹಿಂದಿಕಿನ ಕಾಲದಲ್ಲಿ ಒಂದು ನೂರು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಒಂದು ಸಾಣೆ ಕಲ್ಲು ಮೇಲೆ ಒಂದು ನೂರು ಹಂಡ್ರೆಡ್ ಪರ್ಸೆಂಟ್ ಪರಿಶುದ್ಧವಾದ ಚಿನ್ನವನ್ನು ತೆಗೆದುಕೊಂಡು ಜೇನುತುಪ್ಪದಲ್ಲಿ ಏಳು ರೌಂಡ್ಗಳನ್ನು ಹಾಕಿ ಅಂದರೆ ತೇಯ್ದು ಏಳು ಸಲ ಅಷ್ಟೇ ಏಳು ಸಲ ರೌಂಡ್ಗಳನ್ನು ಹಾಕಿ ತೇಯ್ದುಬಿಟ್ಟು ಆ ಜೇನುತುಪ್ಪವನ್ನು ಚಿಕ್ಕ ಮಕ್ಕಳಿಗೆ ನೆಕ್ಕಿಸ್ತಿದ್ರು ಓಕೆ ಇದು ಹಿಂದಿಕ್ಕಿನ ಕಾಲದ ಪರಂಪರೆಯಿಂದ ತುಂಬ ವರ್ಷಗಳಿಂದ ಭಾರತೀಯ ಪರಂಪರೆಯಲ್ಲಿ ಬರ್ತಾ ಇದೆ ಇತ್ತೀಚೆಗೆ ನಿಮಗೆ ಮಾರ್ಕೆಟಲ್ಲಿ ರೆಡಿಮೇಡ್ ಔಷಧಿಗಳು ಸಿಗ್ತಾಯಿವೆ ಡೈರೆಕ್ಟ್ ಜೇನುತುಪ್ಪದಲ್ಲಿ ಪರಿಶುದ್ಧವಾದ ಸುವರ್ಣ ಭಸ್ಮವನ್ನು ಮಿಕ್ಸ್ ಮಾಡಿಬಿಟ್ಟು ಈಗಾಗಲೇ ಮಾರ್ಕೆಟಲ್ಲಿ ನಿಮಗೆ ರೆಡಿಮೇಡ್ ಔಷಧಿ ಲಭ್ಯ ಇದೆ ಅದನ್ನು ಈಸಿಯಾಗಿ ನೀವು ಅಡ್ಮಿನಿಸ್ಟರ್ ಮಾಡ್ಬೋದು ಓಕೆ ದಿಸ್ ಇಸ್ ದ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಸುವರ್ಣ ಭಸ್ಮದಲ್ಲಿ ಏನಿದೆ ಅಂದರೆ ಒಂದು ಅದ್ಭುತವಾದ ಚಮತ್ಕಾರಿಕ ಶಕ್ತಿ ಇದೆ ಸುವರ್ಣ ಭಸ್ಮ ಕೇವಲ ಆಯುರ್ವೇದದಲ್ಲಿ ಮಾತ್ರ ಯೂಸ್ ಮಾಡಲಾಗ್ತದೆ ಅದು ಭಸ್ಮ ಮಾಡಿಕೊಂಡು ಕೆಲವೊಂದು ಸಾಕಷ್ಟು ರೆಗರಸ್ ಟ್ರಾನ್ಸ್ಫಾರ್ಮೇಷನ್ಗಳನ್ನು ಮಾಡಿಬಿಟ್ಟು ಅಂದರೆ ಸುವರ್ಣ ಭಸ್ಮ ಮಾರ್ಕೆಟಲ್ಲಿ ತಂದುಬಿಟ್ಟು ಹಾಗೆ ಡೈರೆಕ್ಟಾಗಿ ಜಜ್ಜಿ ಕುಟ್ಟಿ ಪೌಡರ್ ಮಾಡಿ ಹಾಕೋದು ಆ ಪದ್ಧತಿ ಅಲ್ಲ ಭಸ್ಮ ಮಾಡಬೇಕಾಗ್ತದೆ ಭಸ್ಮ ಮಾಡಬೇಕಾದ್ರೆ ಸಾಕಷ್ಟು ಟ್ರಾನ್ಸ್ಫಾರ್ಮೇಷನ್ಗೆ ಒಳಪಡಿಸ್ಲಾಗ್ತದೆ ಆ ಸುವರ್ಣವನ್ನು ಆಗ ಒಂದು ಪ್ಯೂರಿಫೈಡ್ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ಗೆ ಯೋಗ್ಯವಾಗಿರುವಂತಹ ಒಂದು ಭಸ್ಮ ನಮಗೆ ಸಿಗ್ತದೆ ಅದು ತುಂಬ ಕಷ್ಟದ ಕೆಲಸ ನಮಗೆ ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಓಕೆ ಆಗ ಏನಾಗುತ್ತೆ ಸುವರ್ಣ ಭಸ್ಮ ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತದೆ ನಮ್ಮ ಬ್ರೈನ್ ಮೇಲೆ ಕೆಲಸ ಮಾಡ್ತದೆ ನಮ್ಮ ಇಮ್ಯುನಿಟಿ ಪವರ್ ಮೇಲೆ ಕೆಲಸ ಮಾಡ್ತದೆ ಓವರ್ ಆಲ್ ಹೆಲ್ತ್ನಲ್ಲಿ ಕೆಲಸ ಮಾಡ್ತದೆ ಅಫ್ರೋಡೈಸಿಕ್ ಆಗಿ ಕೆಲಸ ಮಾಡ್ತದೆ ರಸಾಯನ ಆಗಿ ಕೆಲಸ ಮಾಡ್ತದೆ ತುಂಬ ಕೆಲಸಗ ಸ ಸುವರ್ಣ ಭಸ್ಮ ಮಾಡ್ತದೆ ಯಾರು ಚಿಕ್ಕವರಿದ್ದಾಗಿ ಹಿಡ್ಕೊಂಡು ಒಳ್ಳೆಯ ಆಹಾರ ವಿಹಾರಗಳನ್ನು ಪಾಲನೆ ಮಾಡ್ತಾ ಸುವರ್ಣ ಭಸ್ಮವನ್ನು ಯಾರು ಸ ಕರೆಕ್ಟಾಗಿ ತೆಗೆದುಕೊಳ್ತಾ ಬರ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ನೂರು ವರ್ಷ ಬದುಕ್ತಾರೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಈ ವಿಡಿಯೋ ಮಾಡಿ ಮುಗಿಸುತ್ತಲೇ ತುಂಬ ಜನ ಆಯುರ್ವೇದಿಕ್ ವೈದ್ಯರು ಕೂಡ ನನ್ನ ಮೇಲೆ ಸಿಟ್ಟಾಗ್ತಾರೆ ಯಾಕೆ ಸಿಟ್ಟಾಗ್ತಾರೆ ಅಂದರೆ ಈ ವಿಡಿಯೋದ ಹೆಸರೇ ಸತ್ಯಾಸತ್ಯತೆ ಓಕೆ ಸತ್ಯ ಯಾರಿಗೂ ಕೂಡ ತುಂಬ ಜನರಿಗೆ ಕಹಿ ಆಗಿರ್ತದೆ ಯಾರಿಗೆ ಕಹಿ ಅನಿಸುತ್ತೆ ಅವರಿಗೆ ಸೆಟ್ಟು ಬರ್ತದೆ ಓಕೆ ಸೊ ಈ ವಿಡಿಯೋದಲ್ಲಿ ಕೆಲವೊಂದು ಸತ್ಯಾಸತ್ಯತೆಗಳ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಪುಷ್ಯ ನಕ್ಷತ್ರದ ದಿನವೇ ಯಾಕೆ ಹಾಕಬೇಕು ಪುಷ್ಯ ನಕ್ಷತ್ರದ ದಿನ ಹಾಕಿದರೆ ಏನಾದರೂ ಉಪಯೋಗ ಆಗುತ್ತಾ ಅಥವಾ ತಿಂಗಳಿಗೊಮ್ಮೆ ಹಾಕಿದರೆ ಏನಾದರೂ ಉಪಯೋಗ ಆಗುತ್ತಾ ಇಂಥದ್ರ ಕೆಲವೊಂದು ವಿಷಯಗಳ ಬಗ್ಗೆ ನಾನಿವತ್ತು ಡಿಸ್ಕಸ್ ಮಾಡ್ತೀನಿ ನೋಡಿ ಆಯುರ್ವೇದಿಕ್ ಪಠ್ಯಪುಸ್ತಕಗಳಲ್ಲಿ ಆಗಿರ್ಬೋದು ಆಸ್ಟ್ರೋಲಾಜಿಕಲ್ ಪಠ್ಯ ಪುಸ್ತಕಗಳಾಗಿರ್ಬೋದು ಗ್ರಂಥಗಳಲ್ಲಿ ಆಗಿರ್ಬೋದು ನಾಲೇಜಲ್ಲಾಗಿರ್ಬೋದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ನಕ್ಷತ್ರ ಪುಷ್ಯ ನಕ್ಷತ್ರ ಅಂತ ಕನ್ಸಿಡರ್ ಮಾಡಲಾಗಿದೆ ಯಾಕೆ ಪುಷ್ಯ ನಕ್ಷತ್ರ ಕನ್ಸಿಡರ್ ಮಾಡ್ತಾರೆ ಶ್ರೇಷ್ಠ ಅಂದರೆ ಪುಷ್ಯ ಅಂದರೆ ಪೋಷಣೆ ಯಾವ ನಕ್ಷತ್ರ ತಾಯಿಯಂತೆ ಪೋಷಣೆ ಮಾಡ್ತದೆ ಯಾವ ನಕ್ಷತ್ರ ತಾಯಿಯ ಪ್ರೀತಿ ವಾತ್ಸಲ್ಯ ಮಮತೆ ಕೊಡ್ತದೆ ಅದಕ್ಕೆ ಪುಷ್ಯ ನಕ್ಷತ್ರ ಅಂತೀವಿ ಪುಷ್ಯ ನಕ್ಷತ್ರದ ದಿನ ಹುಟ್ಟಿದ ಜನರಲ್ಲಿ ಸಾಕಷ್ಟು ಎಮೋಷ್ನಲ್ ಭಾವನೆಗಳು ಜಾಸ್ತಿ ಇರ್ತವೆ ಸದಾಕಾಲ ಭಿಕ್ಷಕರು ನೋಡಿದರೆ ಎಮೋಷನ್ ಆಗೋದು ಕಷ್ಟದಲ್ಲಿರೋರನ್ನು ನೋಡಿದರೆ ಎಮೋಷನ್ ಆಗೋದು ಕಂಡು ಕಂಡವ್ರನ್ನ ಸಹಾಯ ಮಾಡಲಿಕ್ಕೆ ಹೋಗೋದು ಈ ರೀತಿಯಾದ ಗುಣ ಧರ್ಮ ಏನಿದೆ ಪುಷ್ಯ ನಕ್ಷತ್ರದ ದಿನ ಹುಟ್ಟಿದವರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಿದೆ ಸೊ ಅದೇ ಕಾರಣಕ್ಕೆ ಪುಷ್ಯ ನಕ್ಷತ್ರ ಯಾವತ್ತು ಇರ್ತದೆ ಆವತ್ತು ಔಷಧಿಗಳ ಅಡ್ಮಿನಿಸ್ಟ್ರೇಷನ್ಗೆ ತುಂಬ ಒಳ್ಳೆಯ ದಿನ ಅಂತ ಆಯುರ್ವೇದ ನಂಬ್ತದೆ ತುಂಬ ಒಳ್ಳೆಯ ದಿನ ಅಂತ ಆ್ಯಸ್ಟ್ರೋಲಜಿ ನಂಬ್ತದೆ ಆವತ್ತಿನ ದಿನ ಏನಾಗ್ತದೆ ಆ ಔಷಧಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಅನ್ನೋವಂಥ ಒಂದು ನಂಬಿಕೆ ಇದೆ ಯಾಕಂದರೆ ಪೋಷಣೆ ಮಾಡ್ತದೆ ರಕ್ಷಿಸ್ತದೆ ರೋಗದಿಂದ ನಮ್ಮನ್ನು ಆಚೆ ತರುವಂತಹ ಪ್ರಯತ್ನ ಮಾಡ್ತದೆ ಅದು ಸತ್ಯವೂ ಕೂಡ ಆಯಾ ದಿನ ಆಯಾ ಗುಣಧರ್ಮಗಳು ಅಟ್ಮಾಸ್ಫಿಯರಲ್ಲಿ ಚಲನ ಚಲನವಲನ ಆಗ್ತಾಯಿರ್ತದೆ ಓಕೆ ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಸೊ ಅದೇ ಕಾರಣಕ್ಕೆ ಪುಷ್ಯ ನಕ್ಷತ್ರದ ದಿನ ಔಷಧಿಗಳು ಶುರು ಮಾಡಬೇಕು ಹಾಕುವುದನ್ನು ಶುರು ಮಾಡಬೇಕು ಅನ್ನೋವಂಥ ಒಂದು ನಂಬಿಕೆ ನಮ್ಮಲ್ಲಿದೆ ಆದರೆ ಕಾಲಾಯ ತಸ್ಮೈ ನಮಃ ಕಾಲಕ್ಕೆ ತಕ್ಕಂತೆ ದೇಶ ಕಾಲ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲವೂ ಕೂಡ ಚೇಂಜ್ ಆಗ್ತದೆ ಇವತ್ತಿನ ದಿನ ಎಲ್ಲವೂ ಕೂಡ ಅಕ್ಯೂಟ್ ಸಮಸ್ಯೆಗಳು ಸಡನ್ಲಿ ಆಗ್ತದೆ ಸಡನ್ಲಿ ಆಗ್ತದೆ ಎಲ್ಲವೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ ಪ್ಯಾರಾಲೈಸಿಸ್ ಆಗ್ತದೆ ಸಡನ್ಲಿ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಎಚ್ ಐ ವಿ ಅಂತ ಗೊತ್ತಾಗುತ್ತೆ ಏನೇನೋ ನಾನಾ ರೀತಿಯಾದ ಸಾವಿರಾರು ರೋಗಗಳು ನಮ್ಮಲ್ಲಿದ್ದಾವೆ ಸಡನ್ಲಿ ಡೆಂಗ್ಯೂ ಬರುತ್ತೆ ಟೈಫಾಯ್ಡ್ ಆಗ್ತದೆ ಸಡನ್ಲಿ ಕೊರೋನಾ ಬರ್ತದೆ ಈ ರೀತಿಯಾದ ಸಮಸ್ಯೆಗಳಿಟ್ಟುಕೊಂಡು ನಾವು ಪುಷ್ಯ ನಕ್ಷತ್ರವನ್ನು ಕಾಯಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ದಿನವೂ ಕೂಡ ಯಾವತ್ತಿಗೂ ಕೂಡ ನೀವು ಈ ಔಷಧಿಯನ್ನು ಹಾಕಬಹುದು ಪುಷ್ಯ ನಕ್ಷತ್ರ ಒಂದು ಶ್ರೇಷ್ಠವಾದ ನಕ್ಷತ್ರ ಪುಷ್ಯ ನಕ್ಷತ್ರದ ದಿನಾನೇ ಶುರು ಮಾಡಬಹುದು ನೀವು ಆದರೆ ಪುಷ್ಯ ನಕ್ಷತ್ರದ ದಿನಾನೇ ಹಾಕಬೇಕು ಅಂತ ಏನು ರೂಲ್ಸ್ ಇಲ್ಲ ನಿಜ ಹೇಳಬೇಕು ಅಂದರೆ ಸುವರ್ಣ ಬಿಂದು ಪ್ರಾಶನ ಕೇವಲ ಪುಷ್ಯ ನಕ್ಷತ್ರದ ದಿನ ತಿಂಗಳಿಗೆ ಒಮ್ಮೆ ಹಾಕಿದರೆ ಅದು ವೇಸ್ಟ್ ಅದು ಅಟ್ಟರ್ ವೇಸ್ಟ್ ಅದು ಯಾವುದೇ ಕಾರಣಕ್ಕೂ ಕೆಲಸ ಮಗುವಿನ ಮೇಲೆ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ತಿಂಗಳಿಗೆ ಒಂದು ಡ್ರಾಪ್ ಹಾಕಿದರೆ ಅದು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ ಪುಷ್ಯ ನಕ್ಷತ್ರ ದಿನ ಶುರು ಮಾಡಿಬಿಟ್ಟು ಪ್ರತಿನಿತ್ಯವೂ ಕೂಡ ನಿಮ್ಮ ಮನೆಯಲ್ಲೇ ನೀವು ಪ್ರತಿನಿತ್ಯವೂ ಕೂಡ ಒಂದೊಂದು ಡ್ರಾಪು ಹುಟ್ಟಿದ ಮಗುವಿನ ಹಿಡ್ಕೊಂಡು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷದ ಮಗುವಿನವರೆಗೂ ಕೂಡ ನೀವು ಪ್ರತಿನಿತ್ಯ ಒಂದೊಂದು ಡ್ರಾಪು ಎರಡೆರಡು ಡ್ರಾಪು ಹಾಕಬೋದು ಮಾರ್ಕೆಟಲ್ಲಿ ನಿಮಗೆ ರೆಡಿಮೇಡ್ ಲಭ್ಯ ಇದ್ದಾವೆ ಸೊ ನಾನು ಆ ಸುವರ್ಣ ಪ್ರಾಶನ ಪ್ರೋಗ್ರಾಮ್ ಮಾಡುವಂಥ ವೈದ್ಯರಲ್ಲಿಯೂ ಕೂಡ ಕಳಕಳಿಯ ಮನವಿ ಮಾಡ್ಕೊತೀನಿ ಇಂಥ ಚೀಪ್ ಟ್ರಿಕ್ಸ್ ಯೂಸ್ ಮಾಡಿ ದುಡ್ಡು ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಒಂದು ಬಾಟ್ಲಲ್ಲಿ ಹತ್ತರಿಂದ ಹದಿನೈದು ಎಮ್ ಎಲ್ ಸುವರ್ಣ ಪ್ರಾಶನ ಇರ್ತದೆ ಅದು ಮಾರ್ಕೆಟಲ್ಲಿ ನಾಲ್ಕು ನೂರು ರೂಪಾಯಿ ಬೀಳ್ತದೆ ನಾವು ಒಂದೊಂದು ಡ್ರಾಪ್ ಹಾಕೊಳ್ಳೋದ್ರಿಂದ ಒಂದು ಹಬ್ಬ ಬಾ ಅಂದರೆ ಒಂದು ಐವತ್ತು ಜನರಿಗೆ ಹಾಕ್ತೀವಿ ಐವತ್ತು ಎಂಟು ನೂರು ಐದು ಸಾವಿರ ಓಕೆ ಐದು ಸಾವಿರ ನಾವು ದುಡ್ಡು ಮಾಡ್ಕೋತೀವಿ ಐದುನೂರು ರೂಪಾಯಿ ಔಷಧಿಯಿಂದ ನಾವು ಐದು ಸಾವಿರ ರೂಪಾಯಿ ದುಡ್ಡು ಮಾಡ್ಕೊತೀವಿ ಯಾವ ಎಷ್ಟು ತಿಂಗಳಿಗೆ ಒಮ್ಮೆ ದಿನವೂ ಅಲ್ಲ ಅದು ಪುಷ್ಯ ನಕ್ಷತ್ರ ದಿನ ತಿಂಗಳಿಗೆ ಒಮ್ಮೆ ಸೊ ಅದೇ ಕಾರಣಕ್ಕೆ ನೀವು ಚೀಪ್ ಟ್ರಿಕ್ಸನ್ನು ಯೂಸ್ ಮಾಡಿಬಿಟ್ಟು ಕೇವಲ ಐದು ಸಾವಿರ ರೂಪಾಯಿ ಸಲುವಾಗಿ ತಿಂಗಳಿಗೆ ಅದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರತಿನಿತ್ಯ ಐದು ಸಾವಿರ ಗಳಿಸುವಂಥ ಹೈ ಹೈ ಐಡಿಯಾಲಜಿಕಲ್ ಐಡಿಯಾಸಿಂದ ನಾವು ದುಡ್ಡು ಮಾಡ್ಕೋಬೇಕು ವಿನಃ ಚೀಪ್ ಟ್ರಿಕ್ಸನ್ನು ಯೂಸ್ ಮಾಡಿಬಿಟ್ಟು ತಿಂಗಳಿಗೆ ಐದು ಸಾವಿರ ರೂಪಾಯಿ ಮಾಡೋದರಲ್ಲಿ ಯಾವುದೇ ಥರದ್ದು ಅರ್ಥ ಇಲ್ಲ ಪ್ರತಿನಿತ್ಯ ಐದು ಸಾವಿರ ರೂಪಾಯಿ ದುಡ್ಡು ಮಾಡ್ಕೊಳ್ಳೋದನ್ನು ಒಂದು ಪ್ರಾಮಾಣಿಕವಾದ ಹಾದಿಗಳನ್ನು ಕಂಡುಹಿಡಿಯಬೇಕು ಕಂಡುಹಿಡಿಯೋದು ಉತ್ತಮ ಓಕೆ ಡಿಸೀಸನ್ನು ಡಯಾಗ್ನೋಸ್ ಮಾಡಿ ಒಳ್ಳೊಳ್ಳೆ ಔಷಧಿ ಕೊಡಿ ಪೇಷಂಟ್ಸನ್ನು ರೋ ತಿಳುವಳಿಕೆ ಕೊಟ್ಟರೆ ಅವ್ರು ನೀವು ಬೇಡ ಅಂದರೂ ಕೂಡ ಸಾಕಷ್ಟು ದುಡ್ಡು ಎಸಿತಾರೆ ನಿಮ್ಮನ್ನೆ ಓಕೆ ಸೊ ಇದು ತಿಂಗಳಿಗೊಮ್ಮೆ ಮಾಡುವಂಥ ಸುವರ್ಣ ಬಿಂದು ಪ್ರಾಶನ ಏನಿದೆ ಇದು ತಪ್ಪು ಮಾರ್ಕೆಟಲ್ಲಿ ಸಿಗುವಂಥ ಸುವರ್ಣ ಬಿಂದು ಪ್ರಾಶನ ತೆಗೆದುಕೊಂಡು ಬನ್ನಿ ನಿಮ್ಮಷ್ಟಕ್ಕೆ ನೀವೇ ನೀವೇ ಅಡ್ಮಿನಿಸ್ಟ್ರೇಟ್ ಮಾಡಿ ಮನೆಯಲ್ಲಿ ಪ್ರತಿದಿನ ಒಂದು ಹನಿ ಹಾಕಬೇಕು ಓಕೆ ಐದುನೂರು ರೂಪಾಯಿ ಬೀಳುತ್ತೆ ಸ್ಟ್ಯಾಂಡರ್ಡ್ ಕಂಪ್ನಿ ಸುವರ್ಣ ಪ್ರಾಶನ ಹದಿನೈದು ಎಮ್ ಎಲ್ ಇರ್ತದೆ ಒಂದು ತಿಂಗಳವರೆಗೂ ಆಗುತ್ತೆ ನಿಮಗೆ ಒಂದು ಸಾರಿ ಶುರು ಮಾಡಿದರೆ ಅಂದರೆ ಸೊ ಅದೆಲ್ಲ ಬಿಟ್ಟುಬಿಟ್ಟು ನೀವು ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಹೋಗಿ ಒಂದೊಂದು ಹನಿ ಲೈನಿ ನಿಂತ್ಕೊಂಡು ಅದು ಯಾವುದೇ ಕಾರಣಕ್ಕೂ ವೇಸ್ಟು ಅದು ಉಪಯೋಗ ಇಲ್ಲ ಓಕೆ ತುಂಬ ಜನರಿಗೆ ಸಿಟ್ಟು ಬರ್ಬೋದು ಬಟ್ ಇದು ಸತ್ಯ ಇದೆ ಓಕೆ ಸೆಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಪ್ರತಿನಿತ್ಯ ಪ್ರತಿ ತಿಂಗಳಿಗೆ ಒಂದೇ ಒಂದು ಡ್ರಾಪ್ ಹಾಕ್ಕೊಳ್ಳೋದ್ರಿಂದ ಏನು ಉಪಯೋಗ ಅದು ಏನು ಯೂಸ್ ಇಲ್ಲ ಓಕೆ ಆಮೇಲೆ ತುಂಬ ಜನ ಈ ಸುವರ್ಣ ಬಿಂದು ಪ್ರಾಶನವನ್ನು ಪೋಲಿಯೋಗೆ ಹೋಲಿಸಿ ನೋಡ್ತಾರೆ ಇದು ಸಂಪೂರ್ಣವಾಗಿ ನಿಮ್ಮ ತಪ್ಪು ಕಲ್ಪನೆ ಪೋಲಿಯೋ ಈಸ್ ಅ ಡಿಫ್ರೆಂಟ್ ಆ್ಯಂಡ್ ಸುವ ಸುವರ್ಣ ಬಿಂದು ಪ್ರಾಶನ ಇಸ್ ಅ ಡಿಫ್ರೆಂಟ್ ಓಕೆ ಪೋಲಿಯೋ ಪೋಲಿಯೋ ಮೈಲೈಟಿಸ್ಗೆ ಹಾಕುವಂಥ ಒಂದು ವ್ಯಾಕ್ಸಿನೇಷನ್ ಅದು ಕಂಪಲ್ಸರಿ ನೀವು ಹಾಕಿಸಲೇಬೇಕು ಸುವರ್ಣ ಬಿಂದು ಪ್ರಾಶನ ಏನಿದೆ ಯಾವುದೇ ಥರದ ಆಸ್ಪತ್ರೆಗೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ಪುಷ್ಯ ನಕ್ಷತ್ರ ದಿನವೇ ಹಾಕಬೇಕು ಅಂತ ಏನು ರೂಲ್ಸ್ ಇಲ್ಲ ಆಗ ಇತ್ತು ಬಟ್ ಈಗ ಅದು ಯಾವುದು ಕೂಡ ಅನ್ವಯಿಸೋದಿಲ್ಲ ಈಗ ನೀವು ಯಾವತ್ತು ಬೇಕಾದರೂ ಕೂಡ ಶುರು ಮಾಡ್ಬೋದು ಪ್ರತಿನಿತ್ಯ ಹಾಕೋದ್ರಿಂದ ಮಗುವಿನ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮೇಧಾಶಕ್ತಿ ಹೆಚ್ಚಾಗ್ತದೆ ಇಮ್ಯುನಿಟಿ ಪವರ್ ಶಕ್ತಿ ಹೆಚ್ಚಾಗ್ತದೆ ಇದ್ಯಾವುದೂ ಕೂಡ ಕಣ್ಣಿಗೆ ಕಾಣಿಸ್ತದಂಥ ಒಂದು ಬದಲಾವಣೆಗಳು ಆಗ್ತವೆ ನಿಮಗೆ ಐ ಕ್ಯೂ ಪವರ್ ಕಣ್ಣಿಗೆ ಕಾಣಿಸೋದಿಲ್ಲ ಮಗುವಿನ ಬುದ್ಧಿಶಕ್ತಿ ಕಣ್ಣಿಗೆ ಕಾಣಿಸೋದಿಲ್ಲ ಮಗುವಿನ ಇಮ್ಯುನಿಟಿ ಪವರ್ ಕಣ್ಣಿಗೆ ಕಾಣಿಸೋದಿಲ್ಲ ಮಗುವಿನ ಆರೋಗ್ಯ ಒಳಗಡೆಯಿಂದ ವೃದ್ಧಿಸ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ತುಂಬ ಜನ ಏನಂತಾರೆ ಇಷ್ಟಿಷ್ಟು ದುಡ್ಡು ಕೊಟ್ಟು ನೂರು ರೂಪಾಯಿ ಕೊಟ್ಟು ಒಂದೊಂದು ಹನಿ ಹಾಕ್ಸ್ಕೊಂಬರ್ತೀವಿ ಏನೂ ಆಗ್ತಾನೆ ಇಲ್ಲ ಏನೂ ಆಗ್ತಾನೆ ಇಲ್ಲ ಇದು ನಿಮ್ಮ ತಪ್ಪು ಕಲ್ಪನೆ ಯಾವುದೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ಒಳಗಡೆಯಿಂದ ಅದು ಜನ್ರೇಷನ್ ಆಗ್ತಾ ಇರ್ತದೆ ಒಳಗಡೆಯಿಂದ ಕೆಲಸ ಮಾಡ್ತಾ ಇರ್ತದೆ ನೀವು ಪ್ರತಿನಿತ್ಯ ಒಂದೊಂದು ಡ್ರಾಪ್ ಹಾಕೋದ್ರಿಂದ ಅದು ಉತ್ತಮವಾಗಿ ಕೆಲಸ ಮಾಡ್ತದೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂತಹ ಸುವರ್ಣ ಬಿಂದು ಪ್ರಾಶನ್ನು ಅಕಸ್ಮಾತ್ ಇತ್ತು ಅಂದರೆ ನಾನು ನೋಡಿಲ್ಲ ಅಮೆಝಾನಲ್ಲಿ ಏನೋ ಆನ್ಲೈನಲ್ಲಿ ಏನಾದರೂ ಇತ್ತು ಅಂದರೆ ನಾನು ಕೆಳಗಡೆ ಅದರ ಲಿಂಕು ನಾನು ನಿಮಗೆ ಕೊಡ್ತೀನಿ ಆ ಲಿಂಕ್ ಹೊತ್ಬಿಟ್ಟು ನೀವು ತರಿಸ್ಕೋಬೋದು ಓಕೆ ಓಕೆ ಇಷ್ಟು ನಾನು ಸುವರ್ಣ ಬಿಂದು ಪ್ರಾಶನದ ಬಗ್ಗೆ ನಾನು ಹೇಳಿದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿ ಅನಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದಾದ್ರೂ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲೈಸಿಸ್ ಏನಾದರೂ ಇದ್ದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ಸಾರಿ ಫೋನಲ್ಲ ಮೆಸೇಜ್ ಮಾಡಿ ನಾವು ಫೋನ್ ಕಾಲ್ಸ್ ಯಾವುದೇ ಕಾರಣಕ್ಕೂ ರಿಸೀವ್ ಮಾಡೋದಿಲ್ಲ ಓಕೆ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟೇ ಹೆಲ್ದಿ